ಸಾಹೇಬ್ರೆ, ಶನಿವಾರ ಯಾವುದೋ ಒಂದು ಆರ್ಡರ್ ಆಗಿದೆ. ಈ ಥರ ಏನು ಪ್ರಾಪರ್ಟಿಗಳು ಕೊಡಬಾರ್ದು, ಏನು ಚೆಕ್ಗಳು ಕೊಡಬಾರ್ದು ಅಂತ ಏನೋ ಆರ್ಡ್ರ್ ಆಗಿದೆ. ಅದು ನಮಗೆ ಆರ್ಡ್ರ್ ಆಗಿದೆ, ಈ ಥರ ಇದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದರೆ ನಾನಿಲ್ಲಿ ಎಲೆಕ್ಷನ್ ಪರ್ಪಸ್ಸಲ್ಲಿ ಏನು ನಾನು ಚಾರಿಟಿ ಮಾಡ್ತಾ ಇಲ್ಲ. ನಾನು ಇದು 8 ತಿಂಗಳಿಂದ ಕೊಡ್ತಾನೆ ಇದ್ದೀನಿ. ನಿನ್ನೆಯಿಂದ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಇವತ್ತು ದೇವಸ್ಥಾನಕ್ಕೆ, ಯಾವ ದೇವಸ್ಥಾನ, ಧರ್ಮರಾಯ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಆರ್ ವಿ ದೇವರಾಜು ರೌಡಿಗಳನ್ನ ಇಟ್ಟು ಅಲ್ಲಿ ಗಲಾಟೆ ಮಾಡಿದ್ರು. ನಿನ್ನೆಯಿಂದ ಅವ್ರಿಗೆ ಎಲ್ಲೋ ಟಿಕೆಟ್ಟು, ಆರ್ ವಿ ದೇವರಾಜ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡೋಲ್ಲ ಅಂತ ಹೇಳಿಬಿಟ್ಟು ಭಯ ಆಗಿ ಈ ಥರ ಎಲ್ಲ ಚಿಲ್ಲರೆ ಕೆಲಸಗಳು ಮಾಡ್ತಾಯಿದ್ದಾರೆ. ರೌಡಿಗಳನ್ನಿಟ್ಟು ಗಲಾಟೆ ಮಾಡೋದು, ಪೊಲೀಸ್ ಪ್ರೆಷರ್ ಇಟ್ಟು ಗಲಾಟೆ ಮಾಡೋದು. ಇವಾಗ ನನ್ನ ಚೆಕ್ಸ್ ಸೀಸ್ ಮಾಡಿದ್ದಾರೆ. ಆಮೇಲೆ ಒಂದು 40 ಲಕ್ಷ ಸ್ಯಾಡಿಗಳು ಸೀಸ್ ಮಾಡಿದ್ದಾರೆ. ಇನ್ನೂ ಕೋಡ್ ಆಫ್ ಕಂಡಕ್ಟ್ ಬಂದಿಲ್ಲ. ಕೋಡ್ ಆಫ್ ಕಂಡಕ್ಟ್ ಬಂದಿಲ್ಲ, ಅದು ಯಾವುದ್ಯಾವುದೋ ಬೇರೆ ಬೇರೆ ಸೆಕ್ಷನ್ಗಳು ಹೇಳ್ತಾರೆ. ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾವು ಏನೂ ಮಾತಾಡೋಂಗಿಲ್ಲ. ಒಳ್ಳೆ ಆಫೀಸರ್ಸ್ಗಳು ಇದ್ದಾರೆ, ಅವರಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಅದನ್ನು ಮಾಡ್ತಾರೆ. ನನಗೆ ಡೌಟ್ ಏನು ಬರ್ತಾ ಇದೆ, ಆರ್ ವಿ ದೇವರಾಜೆ ಎಲ್ಲ ಈ ರೌಡಿಸಮ್ಮು ಮತ್ತು ಈ ಪೊಲೀಸ್ ಪ್ರೆಷರ್ ಎಲ್ಲ ಆರ್ ವಿ ದೇವರಾಜೆ ಲೋಕಲಲ್ಲಿ ಇರೋ ಸ್ಟೇಷನ್ಗಳಲ್ಲಿ ಆರ್ ವಿ ದೇವರಾಜೆ ಮಾಡ್ತಾ ಇದ್ದಾರೆ ಅಂತ ನನಗೆ ಡೌಟ್. ಆದರೆ ಇದು ಜನ ತಿಳ್ಕೋಬೇಕು, ಯಾರು ನಮ್ಮ ಕ್ಷೇತ್ರದ ಜನ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಇಲ್ಲಿ ಬಂದು ಆಶ್ವಾಸನೆ ಕೊಟ್ಟು ಪೊಲೀಸ್ ಹತ್ರ ಬೆದರಿಸಿ ಅವ್ರ ಹಳೆ ಕೇಸೆಲ್ಲ ಓಪನ್ ಮಾಡಿ ಕೆ ಜೆ ಬಾಬು ಅವ್ರ ಜೊತೆಗೆ ಯಾರು ಹೋಗ್ತಾರೆ ಅವ್ರಿಗೆಲ್ಲ ಹಳೆ ಕೇಸಸ್ ಏನಿದೆ ಸ್ಲಮ್ಮಲ್ಲಿ, ಪಾಪ ಚಿನ್ನ ಸಣ್ಣಪಣ್ಣ ಜನ, ಅವ್ರಿಗೆ ಅರೆಸ್ಟ್ ಮಾಡೋದು, ಜೈಲ್ ಕಳಿಸೋದು, ಪೊಲೀಸ್ ಪ್ರೆಷರ್ ಇರೋದು, ಈ ಥರ ಎಲ್ಲ ಅವ್ರ ಹತ್ರ. ಇದು ಒಂದು ಹಳೇದು, ಇವತ್ತಿಂದ ಇಲ್ಲ, 40 ವರ್ಷದಿಂದ ಪೊಲೀಸ್ ಪ್ರೆಷರ್ ಇಟ್ಕೊಂಡು ಅವರು ಮಾಡ್ತಾ ಇರೋ ರಾಜಕೀಯ. ಅವ್ರ ಜೊತೆಗೆ ಈ ಕ್ಷೇತ್ರ ಬಿಟ್ಟು ಬೇರೆಯವ್ರ ಜೊತೆಗೆ ಯಾರಾದರೂ ಹೋದರೆ, ಇವಾಗ ಎಕ್ಸಾಂಪಲ್ ಯಾರು ಗರುಡಾಚಾರ್ಯ ಅವರು ಇದ್ದಾರೆ, ಗರುಡಾಚಾರ್ಯ ಅವ್ರ ಹತ್ರ ಈ ಕ್ಷೇತ್ರದ ಜನ ಅವ್ರ ಹತ್ರ ಹೋಗ್ಬಿಟ್ರೆ ಟಕ್ ಅಂತ ಅಲ್ಲಿ ಪೊಲೀಸ್ ಫೋನ್ ಮಾಡೋದು, ಹಳೆ ಕೇಸನ್ನ ಓಪನ್ ಮಾಡೋದು, ಅವ್ನ ವಾರಂಟ್ ಗ್ಯಾರಂಟಿ ಇದ್ರೆ ಅವನಿಗೆ ಅರೆಸ್ಟ್ ಮಾಡೋದು, ಜೈಲ್ ಕಳಿಸೋದು. ಇದು ಒಳ್ಳೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಯಾರು? ಆರ್ ವಿ ದೇವರಾಜ್. ಈ ಪ್ಲಾನು ಇಷ್ಟು ದಿವಸ ನಡೀತು. ನಾನು ಏನೇನೋ ಕಷ್ಟಪಟ್ಟೆ, ನನಗೆ ಇ ಡಿಯಲ್ಲಿ ರೇಡ್ ಮಾಡಿದ್ರು, ಇನ್ಕಮ್ ಟ್ಯಾಕ್ಸಲ್ಲಿ ರೇಡ್ ಮಾಡಿದ್ರು, ರೌಡಿಗಳನ್ನ ಇಟ್ಟು ಬೆದರಿಸಿದ್ರು, ವಿಲ್ಸನ್ ಗಡ ಇದು ಯಾವುದು ನಮ್ಮ ಸುಧಾಮನಗರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು, ಅಲ್ಲಿ ತೊಂದರೆ ಕೊಟ್ಟರು. ಇವಾಗ ನಿನ್ನೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಆ ಥರ ಮಾಡಿದ್ರು, ಇವತ್ತು ಇಲ್ಲಿ ನಮ್ಮ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ರು. ಇದೆಲ್ಲ ಏನಿದೆ, ನಾನು ಪೊಲೀಸ್ ವಿರೋಧವಾಗಿ ನಾನು ಹೇಳೋಕ್ಕೆ ಹೋಗ್ತಾ ಇಲ್ಲ. ಪೊಲೀಸು ನಮ್ಮ ಫೇವರಲ್ಲಿದ್ದಾರೆ, ಜನ ಸೇವೆ ಮಾಡ್ತಾರೆ, ಅವರು ವಿರೋಧವಾಗಿ ಹೇಳ್ತಾ ಇಲ್ಲ. ಎಲ್ಲೋ ಒಂದು ಲೂಪ್ ಪಾಯಿಂಟ್ ಇದೆ, ಪ್ರೆಷರ್ ಮಾಡೋದು, ಪ್ರೆಷರ್ ಮಾಡಿ ತೊಂದರೆ ಕೊಡೋದು. ಇವಾಗ ಇದೇ ಇದು ನಮಗೆ 25,000 ಚೆಕ್ಕು, 5,000 ರೂಪಾಯಿದು ಚೆಕ್ಕು ನಮ್ಮ ಹತ್ರ ರೆಡಿ ಇದೆ ಡಿಸ್ಪ್ಯಾಚ್ ಮಾಡೋದು, 10 ದಿವಸ ಇದೆ. ಅದಾಗಿ ಫ್ರೀ ಸಿಲಿಂಡ್ರ್ ಮಾಡಿದ್ದೀನಿ. ಫ್ರೀ ಸಿಲಿಂಡ್ರ್ ಡಿ ಡಿ ಅಲ್ಲಪ್ಪ, ಅದು ಡಿ ಡಿಗಳು ಮಾಡಿ, ಡಿ ಡಿಗಳು ತಗೊಂಡ್ಬಪ್ಪ, ಡಿ ಡಿಗಳು ಮಾಡಿ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. ಅಷ್ಟು.